ಸರ್ಕಾರದ ಶಕ್ತಿ ಯೋಜನೆಯಡಿ ಉಚಿತ ಬಸ್ ಚಾಲನೆ ಕೊಟ್ಟ ಬೆನ್ನಲ್ಲೇ ದಕ್ಷಿಣ ಕನ್ನಡ ಜಿಲ್ಲೆಯ ಪವಿತ್ರ ದೇವಾಲಯಗಳಾದ ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಹಾಗೂ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ವಾರಾಂತ್ಯದಲ್ಲಿ ಹೆಚ್ಚಾಗಿ ಬರುತ್ತಿದ್ದ ಭಕ್ತರು ಈಗ ವಾರದ ಮಧ್ಯೆಯೂ ದೇವಾಲಯದಲ್ಲಿ ಭಕ್ತರ ಸಂಖ್ಯೆ ಹೆಚ್ಚಾಗಿದೆ. ಭಕ್ತರಲ್ಲಿ ಹೆಚ್ಚಾಗಿ ಮಹಿಳೆಯರೇ ಆಗಮಿಸುತ್ತಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಗಿಂತ ಉತ್ತರ ಕನ್ನಡ ಜಿಲ್ಲೆಯಿಂದ ಸರ್ಕಾರಿ ಬಸ್ಗಳಲ್ಲಿ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಿದ್ದಾರೆ. ಓಂ ಶ್ರೀ ಪ್ರಭಾತೇ ನಮಃ. ಇದು ಮಂಜುನಾಥ ಸ್ವಾಮಿ ಧರ್ಮಸ್ಥಳ. ನಮ್ಮ ಈಗಿನ ಕಾಂಗ್ರೆಸ್ ಸರ್ಕಾರ ಹೊಸದಾಗಿ ಪ್ರಾರಂಭಿಸಿದ ಸ್ತ್ರೀಶಕ್ತಿ ಯೋಜನೆ ಅಂದರೆ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ, ಈ ಒಂದು ಯೋಜನೆಯಿಂದ ತುಂಬ ಮಹಿಳೆಯರಿಗೆ ತುಂಬ ಒಳ್ಳೆಯದಾಗಿದೆ. ಯಾಕಂದರೆ ಎಷ್ಟೋ ಕ್ಷೇತ್ರಗಳಿಗೆ ಆಗಲಿ ಅಥವಾ ಬೇರೆ ಎಲ್ಲೋ ಸ್ಥಳಗಳಿಗೆ ಆಗಲಿ ಹೋಗದ ಎಷ್ಟೋ ಹೆಂಗಸರಿದ್ದಾರೆ, ಅವರೆಲ್ಲ ಉಚಿತವಾಗಿ ಹೋಗಿ ಪುನಃ ಬರುವಂಥ ವ್ಯವಸ್ಥೆ ಆಗಿದೆ. ವಿವಿಧ ಕ್ಷೇತ್ರಗಳಿಗೆ ಧರ್ಮಸ್ಥಳವನ್ನು ನೋಡೋದು ಎಷ್ಟೋ ಹೆಂಗಸರು ಇರ್ಬೋದು, ಅಂತ ಹೆಂಗಸರೆಲ್ಲ ಈಗ ಬಸ್ ಹತ್ತಿ ಕ್ಷೇತ್ರಕ್ಕೆ ಬಂದು ಸ್ವಾಮಿ ದರ್ಶನ ಮಾಡಿ ಮಹಾಪ್ರಸಾದವನ್ನು ಸ್ವೀಕರಿಸಿ ಮತ್ತೆ ಊರಿಗೆ ಆರಾಮವಾಗಿ ಹೋಗುವಂಥ ಒಂದು ವ್ಯವಸ್ಥೆ ಆಗಿದೆ. ಇದಕ್ಕಾಗಿ ಎಷ್ಟೋ ಹೆಂಗಸರಿಗೆ ತುಂಬ ಪ್ರಯೋಜನ ಆಗಿದೆ. ಇನ್ನು ಈಗ ನಿನ್ನೆ ಮೊನ್ನೆಯಿಂದ ಪ್ರಾರಂಭ ಆದ ಇದರಿಂದ ಇವತ್ತು ನಿನ್ನೆ ಎಲ್ಲ ಸ್ವಲ್ಪ ಮಹಿಳೆಯರ ಸಂಖ್ಯೆ ಜಾಸ್ತಿ ಕಾಣ್ತಾ ಇದೆ. ಇನ್ನು ಮುಂದಕ್ಕೆ ಈ ವ್ಯವಸ್ಥೆ ತುಂಬ ಹೆಂಗಸರಿಗೆ ಪ್ರಯೋಜನ ಆಗ್ಬೋದು. ಕ್ಷೇತ್ರಗಳಲ್ಲೆಲ್ಲ ಅಥವಾ ವಿವಿಧ ನೋಡುವ ಸ್ಥಳಗಳಲ್ಲೆಲ್ಲ ಹೆಂಗಸರ ಒಂದು ಪ್ರಮಾಣ ಜಾಸ್ತಿ ಆಗ್ಬೋದು ಅಂತ ಹೆಚ್ಚಿನ ಒಂದು ತಮ್ಮ ನಂಬಿಕೆ ಇದೆ. ಆಗಲಿ, ಇದರಿಂದಾಗಾದರೂ ನಮ್ಮ ಹಳ್ಳಿ ಜನಗಳು ಅಥವಾ ಸ್ವಲ್ಪ ಹಿಂದುಳಿದ ವರ್ಗದವರೆಲ್ಲ ಕ್ಷೇತ್ರಕ್ಕೆ ಬಂದು ಸ್ವಾಮಿ ದರ್ಶನ ಮಾಡಿಕೊಂಡು ಅವರ ಪ್ರಸಾದ ತಗೊಂಡು ಹೋಗೋ ಒಂದು ವ್ಯವಸ್ಥೆ ಆಗಲಿ. ಹಾಗಾಗಿ ಈ ಯೋಜನೆ ಉತ್ತಮವಾಗಿದೆ, ಮುಂದುವರೆದ್ರೆ ಭಾರಿ ಒಳ್ಳೆಯ ವ್ಯವಸ್ಥೆ ಆಗಿದೆ. ಮುಂದೆ ಕೂಡ ಒಳ್ಳೊಳ್ಳೆ ವ್ಯವಸ್ಥೆ ಇಂಥ ಯೋಜನೆಗಳ ಮಾಡಲಿ ಕೇಳಿಕೊಂಡು ನಾವು ಶ್ರೀ ಸ್ವಾಮಿಯಲ್ಲಿ ಪ್ರಾರ್ಥಿಸ್ತೀವಿ. ನನ್ನ ಹೆಸರು ಪವಿತ್ರ ಅಂತ. ನಮ್ಮ ಫ್ಯಾಮಿಲಿ ಎಲ್ಲ ಮೈಸೂರಿಂದ ಬಂದಿರೋದು. ನಿನ್ನೆ ರಾತ್ರಿ ಹೊರಟ್ವಿ, ಈ ಬೆಳಗ್ಗೆ ಬಂದು ರೀಚ್ ಆದ್ವಿ. ನಮಗೆ ಬಸ್ಸು ಫ್ರೀ ಬಿಟ್ಟಿರೋದಕ್ಕೆ ನಮ್ಗೆ ತುಂಬ ಖುಷಿಯಾಗಿದೆ. ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದಿರೋದ್ರಿಂದ ನಮ್ಗೆ ತುಂಬ ಹೆಲ್ಪ್ ಆಗಿದೆ. ಕಾಂಗ್ರೆಸ್ ಸರ್ಕಾರದಿಂದಲೇ ಇದೆ ಆಗಷ್ಟು ಸಾಧ್ಯ ಅನ್ನೋದು ಗೊತ್ತಿತ್ತು. ಹಾಗಾಗಿ ನಾವೆಲ್ಲ ಓಟ್ ಹಾಕಿರೋದು ಕಾಂಗ್ರೆಸ್ಗೆ, ಹಾಗಾಗಿ ಎಲ್ಲರೂ ಖುಷಿ ಆಯ್ತು. ದರ್ಶನ ಎಲ್ಲ ಹೇಗಾಯ್ತು? ನೀವು ಯಾವ ಎಲ್ಲ ಟೆಂಪಲ್ಗೆ ಹೋಗ್ತೀರಿ? ನೀವು ನಾವು ಎಕ್ಸ್ಪೀರಿಯನ್ಸ್ ನೋಡೋಣ ಅಂದ್ಬಿಟ್ಟೆ ನಾವು ಟೆಂಪಲ್ಗೆ ಫಸ್ಟ್ ಬಂದಿದ್ದು. ಇನ್ನು ಬೇರೆ ಎಲ್ಲೂ ಹೋಗಿಲ್ಲ. ಹೋಗ್ಬೇಕು ಯಾವುದು? ನಾಳೆ ಸೌತ್ ಅಡ್ಕಾಗಿ ಹೋಗ್ತೀವಿ, ಮತ್ತೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತೀವಿ. ಅಲ್ಲಿಂದ ಮೈಸೂರು. ಅಲ್ಲಿಂದ ಮೈಸೂರು. ಎಷ್ಟು ಮಂದಿರ? ನಾವು 4 ಜನ ಫ್ಯಾಮಿಲಿ. ಸೌರತ್ತಿಂದ ಇಲ್ಲಿ ಫ್ರೀ ಬಸ್ ಬಿಟ್ಟಿದ್ದಕ್ಕೆ ನಾವು ಗೌರ್ಮೆಂಟ್ ಆಧಾರ್ ಕಾರ್ಡ್ ಫ್ರೀ ಬಸ್ಸಿಗೆ ಬಂದವ್ರಿ, ಧರ್ಮಸ್ಥಳ ದರ್ಶನಕ್ಕೆ ಬಂದವ್ರಿ. ನಾವು 12 ಜನ ಬಂದವ್ರಿ, 12 ಜನ ಬಂದವ್ರಿ. ಆಮೇಲೆ ಮತ್ತೆ ಇಲ್ಲೆಲ್ಲ ದರ್ಶನ ತಗೊಂಡಿವ್ರಿ, ಎಲ್ಲ ಇದನ್ನ ಅಡ್ಡಾಡಿದವ್ರಿ, ಅಡ್ಡಾಡಿ ಇಲ್ಲಿ ಪ್ರಸಾದ ಇಲ್ಲೆಲ್ಲ ಇದನ್ನ ಮಾಡಿದ್ವಿ. ಮಾಡಿ ಆಮೇಲೆ ಇನ್ನು ಮೇಲೆ ಸುಬ್ರಹ್ಮಣ್ಯ ಹೋಗಿ ಮುರುಡೇಶ್ವರ ಹೋಗಿ ಅಲ್ಲೇ ದರ್ಶನ ತಗೊಂಡು ವಾಪಸ್ ಬರ್ತೀವಿ. ಆಮೇಲೆ ಸೌತಿ ನಮ್ಮ ಊರಿಗೆ ಹೋಗ್ತೇವೆ. ಫ್ರೀ ಬಸ್ ಬಿಟ್ಟಿದ್ದಕ್ಕೆ ನಮ್ಗೆ ತುಂಬ ಧನ್ಯವಾದ. ಧರ್ಮಸ್ಥಳ ಮಂಜುನಾಥ ಬಂದೇವ್ರಿ, ಮೊದಲ ಬಾರಿ ಬಂದೇವ್ರಿ. ಹೀಗಾಗಿ ಯಾವ ರೀತಿ ನಿಮಗೆ ಸರ್ಕಾರದಿಂದ ಒಂದು ಉಚಿತ ಬಸ್ ವ್ಯವಸ್ಥೆ ನೀಡಿದ್ದಾರೆ, ಯಾವ ರೀತಿಯಲ್ಲಿ ನೀವು ಅದನ್ನು ಯೂಸ್ ಮಾಡ್ಕೊಳ್ತೀರಿ ಮುಂದಕ್ಕೆ? ನಾವು ದೇವಸ್ಥಾನ ನೋಡಕ್ರಿ ಮಾಡ್ಕೊಳ್ತೀವಿ. ಗದಗಿಂದ ಲಕ್ಷ್ಮಿ ಗ್ರಾಮದಿಂದ ಬರ್ತಾ ಇದ್ದೀವಿ. ಇದೇ ಪರಿಸರ ನಾವು ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಬರ್ತಾ ಇದ್ವಿ. ಹಾಗೂ ಕಾಂಗ್ರೆಸ್ ಸರ್ಕಾರ ಬಂದು ನಮಗೆ ಫ್ರೀ ಆಧಾರ್ ಕಾರ್ಡ್ ಮೇಲೆ ಕಲ್ತಂದಿದೆ. ನಾವು ಬಸ್ಸಲ್ಲಿ ಫ್ರೀ ಆಗಿ ಬಂದಿದ್ವಿ, 1 ರೂಪಾಯಿನೂ ಕೊಟ್ಟಿಲ್ಲ. ಕಾಂಗ್ರೆಸ್ ಸರ್ಕಾರ ನಮ್ಗೆ ತುಂಬ ಹೆಲ್ಪ್ ಮಾಡಿದೆ. ನಾವು ಯಾವತ್ತೂ ದೇವಸ್ಥಾನ ನೋಡಿದ್ರು, ಇವತ್ತೇ ಫಸ್ಟ್ ಟೈಮ್ ಬಂದು ನೋಡಿದ್ದೀವಿ. ಮುಂದೆ ಕುಕ್ಕೆ ಸುಬ್ರಹ್ಮಣ್ಯೂ ಹೋಗ್ತಾ ಇದ್ದೀವಿ. ನಿಮ್ಮ ಒಂದು ಮೊದಲ ಏನು ಕ್ಷೇತ್ರದ ದರ್ಶನ ಯಾವ ರೀತಿಯಲ್ಲಿ ಇತ್ತು? ಶುಭಕರವಾಗಿ. ನಿಮ್ಮ ಹೆಸರು? ನನ್ನ ಹೆಸರು ಲಕ್ಷ್ಮಿ ಮುತ್ತಪ್ಪ. ಯಾವ ಊರು ನಿಮ್ದು? ಲಕ್ಕುಂಡಿ.